ಯಾಕೋ ಈ ತರ ಬಂದಿದ್ಯ ಫುಲ್ಲು ಬೆವರೆಲ್ಲ ಕಿತ್ಕೋಬಿತ್ತೈತೆ. ಮನೇಲಿ ಏನು ತಿಂಡಿ ಇವತ್ತು ಮಾಡಿಲ್ಲ, ನನ್ಗೊಂದು ಅಮ್ಮಂಗೊಂದು ಕಟ್ಟಿಟ್ಬಿಟ್ಟಾರೆ ರಾಗಿ ಮುದ್ದೇನ. ನಾವು ಹಾಳು ಮಾಡಿರೋದಲ್ವಾ, ನಾವೇ ಸರಿ ಮಾಡ್ಬೇಕೀಗ. ಈ ತರ ಇದೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಕೂಡ ಸೂಪರ್ ಆಗಿದ್ರೆ ಅಂತ ತಿಳ್ಕೊತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಷ್ಮಿ ಸ್ವೀಟ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಓಕೆ, ಸ್ನಾನ ಆಯ್ತು, ಪೂಜೆ ಎಲ್ಲ ಆಯಿತು, ಡೈಲಿ ಎಲ್ಲ ಮಾಡೋದೆ. ಆ್ಯಕ್ಚುಲಿ ಈಗಾಗಲೇ ಟೈಮು 9:30 ಆಗಿದೆ, ಇವಾಗ ತಿಂಡಿ ತಿನ್ನಬೇಕು. ಬಟ್ ನಮ್ಮನೇಲಿ ಏನು ತಿಂಡಿ ಇವತ್ತು ಮಾಡಿಲ್ಲ, ಯಾಕೆ ಅಂತ ಹೇಳ್ತೀನಿ. ಆದರೂ ನಮ್ಮನೇಲಿ ಎರಡೆರಡು ತಿಂಡಿ ಇದೆ. ಹೇಗಿದೆ, ಎಲ್ಲಿಂದ ಬಂತು, ಏನೇನು ತಿಂಡಿ ಎಲ್ಲ ತೋರಿಸ್ತೇನೆ, ಬನ್ನಿ. ಸೊ ಅದಕ್ಕೂ ಮೊದಲು ಗೊತ್ತಲ್ಲ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸ ಕನ್ನಡ ಯೂಟ್ಯೂಬರ್ಸ್ಗಳನ್ನ ಸಪೋರ್ಟ್ ಮಾಡಿ. ಓಕೆ ಬನ್ನಿ, ತೋರಿಸ್ತೀನಿ. ಆಲ್ರೆಡಿ ನೋಡಿ ನಮ್ಮಅಮ್ಮ ತಿಂಡಿ ಹಾಕೊಂಡು ಹೋಗ್ತಾ ಇದ್ದಾರೆ. ಏನೇನು ತಿಂಡಿ ಅಂತ ತೋರಿಸ್ತೀನಿ ನೋಡಿ. ಇದು ಫಸ್ಟ್ ಒನ್ನು ಪಲಾವ್, ವೆಜಿಟೇಬಲ್ ಪಲಾವ್. ಇದು ಇಡ್ಲಿ, ಇಡ್ಲಿ ಜೊತೆಗೆ ಇದು ಸಾಂಬಾರ್. ಏನು ಸಾಂಬಾರ್ ಅಂದರೆ ನೋಡೋಣ. ಓಕೆ, ಹುರುಳಿಕಾಳು ಮೊಳಕೆ ಸಾಂಬಾರು ನೋಡಿದ್ರಲ್ಲ, ತಿಂಡಿ ಮಾಡಿಲ್ಲ ಅಂದರೆ ನಮ್ಮ ಮನೇಲಿ ಎರಡೆರಡು ತಿಂಡಿ ಇದೆ. ಆ್ಯಕ್ಚುಲಿ ಇಡ್ಲಿ ಸಾಂಬಾರು ಅಣ್ಣನ ಮನೆಯಿಂದ ಕೊಟ್ಟಿರೋದು ಅತ್ತಿಗೆ. ಇದು ಪಲಾವ್ ನಮ್ಮ ತಮ್ಮನ ಮನೇಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ತಿಂಡಿ ಮಾಡಿಲ್ಲ ಇವತ್ತು. ಇದೇನು ಇಷ್ಟ ಎಷ್ಟು ಇದೆಯಲ್ಲ ಅನ್ಕೋಬೇಡಿ, ಆಲ್ರೆಡಿ ಅಪ್ಪನ ತಿಂಡಿ ಆಗಿ ಅಪ್ಪ ವಾಕ್ ಹೋದ್ರು, ಈಗ ಅಮ್ಮ ಕೂಡ ತಿಂಡಿ ಹಾಕೊಂಡು ಹೋದ್ರು, ಇನ್ನು ಕೊನೆಯಿಂದಾಗ ಉಳಿದಿರೋದು ನಾನು. ಸೊ ನನಗೋಸ್ಕರ ಎಷ್ಟಿದೆ, ಬಟ್ ನನಗೂ ಇದು ಹೆವಿ ಆಗುತ್ತೆ, ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಳ್ಳೋದಷ್ಟೆ. ಓಕೆ, ಬಾತ್ ತಿನ್ಕೋತೀನಿ, ಬಾತ್ ಅಂದರೆ ನನಗೆ ತುಂಬ ಇಷ್ಟ. ಇಡ್ಲಿ ಒಂದೆರಡು ತಿಂತೀನಿ. ಓಕೆ, ಇನ್ನೂ ಇಡ್ಲಿ ಮಿಕ್ಕತ್ತೆ ನೋಡಿ. ಅಮ್ಮಂದಾಗಲೇ ತಿಂಡಿ ಆಗಿ ಈಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಅಡುಗೆಗೆ ಹೊರಗಡೆ ಹೋಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಬನ್ನಿ ತೋರಿಸ್ತೀನಿ. ಹೊರಗಡೆ ಫ್ರೆಶ್ ಆಗಿ ಕಿತ್ಕೋತಾರೆ, ಬಸ್ಲೆ ಸೊಪ್ಪು ಬೆಳೆಸಿದ್ದಾರೆ. ಓಕೆ, ಇಲ್ಲೆಲ್ಲ ಪೂರ್ತಿ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ. ಅಂಥದ್ದೇನು ತರಕಾರಿ ಬೆಳೆದಿದ್ದೀವಿ ಇಲ್ಲಿ ಅಂತ ಕೇಳ್ತಾ ಇದ್ದೀರಾ, ತೋರಿಸ್ತೀನಿ ಬನ್ನಿ. ಸ್ಪೆಷಲ್ಲಾಗಿ ಒಂದು ಬಂದಿದೆ, ಆಲ್ರೆಡಿ ನಾನು ಒಂದು ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೆ, ನೀವು ಎಲ್ಲ ನೋಡಿದರೆ ಗೊತ್ತಿರುತ್ತೆ. ಬಸ್ಲೆ ಸೊಪ್ಪು, ಇದೊಂಥರ ಸಣ್ಣ ಎಲೆ ಬಸ್ಲೆ ಸೊಪ್ಪು. ಇದು ನಮ್ಮ ಕರಿಬೇವು ಗಿಡ, ಎಲ್ಲ ಉದುರೋದಕ್ಕೆ ರೆಡಿ ಆಗ್ತಾ ಇದೆ. ಅಷ್ಟೊಂದು ಚೆನ್ನಾಗಿಲ್ಲ ಎಲೆಗಳೆಲ್ಲ ನೋಡಿ. ಸೊ ಈ ಥರ ಇದೆ ಬಸ್ಲೆ ಸೊಪ್ಪು. ಇವತ್ತು ಬಸ್ಲೆ ಸೊಪ್ಪಿನ ಮೊಸ್ಸೊಪ್ಪು ಸಾಂಬಾರು. ಅಲ್ಲಮ್ಮ ಚಾಕುನಲ್ಲಿ ಅಲ್ಲಲ್ಲೇ ಕಟ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಒಂದು ಸಣ್ಣ ಹೂವಿನ ಗಿಡ ಇದೆ, ಸಣ್ಣ ಸಣ್ಣ ಫೋಟೋಗೆ ಈ ಥರ ಸಣ್ಣ ಸಣ್ಣ ಹೂವು ಇಡ್ತೀವಿ. ಅಮ್ಮ ಅಲ್ಲಿ ಸೊಪ್ಪು ಕೀಳ್ತಾ ಇದ್ದಾರೆ. ಓಕೆ, ಕಿತ್ಕೊಂಡು ಬರಲಿ, ನನಗೆ ಸ್ವಲ್ಪ ಒಳಗಡೆ ಈಗ ಎಡಿಟಿಂಗ್ ಕೆಲಸ ಇದೆ. ಸೊ ನಾನು ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೋತೀನಿ, ನಂತರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಓಕೆ, ನಂದು ಎಡಿಟಿಂಗ್ ಎಲ್ಲ ಆಲ್ಮೋಸ್ಟ್ ಆಯಿತು. ಎಡಿಟಿಂಗ್ ಮುಗಿಸಿ ಬರೋದ್ರೊಳಗೆ ಅಮ್ಮ ಕೂಡ ಸೊಪ್ಪು ಗಿಪ್ಪೆ ಎಲ್ಲ ಸೋಸಿ ತೊಳೆದು ಆಗಲೇ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಒಂದ್ಸರಿ ನಿಮಗೆ ಆಗಲೇ ತೋರಿಸಿದ್ದೀನಿ ಮೊಸ್ಸೊಪ್ಪು ಯಾವ ರೀತಿ ಮಾಡ್ತೀವಿ ನಮ್ಮ ಮನೇಲಿ ಅಂತ. ಸೊ ಹಾಗಾಗಿ ಮತ್ತೆ ಏನು ಡೀಟೇಲ್ ಆಗಿ ಎಲ್ಲ ಏನು ತೋರಿಸೋದಕ್ಕೆ ಹೋಗ್ತಾ ಇಲ್ಲ, ಡೀಟೇಲ್ ಆಗಲ್ಲ ಆ್ಯಕ್ಚುಲಿ ತೋರಿಸೋದಕ್ಕೆ ಹೋಗ್ತಾ ಇಲ್ಲ, ಮತ್ತೆ ಪದೇ ಪದೇ ತೋರಿಸೋದನ್ನೇ ತೋರಿಸೋದಕ್ಕೂ ಬೇಜಾರು. ಓಕೆ, ನಾವು ಸೊಪ್ಪೆಲ್ಲ ಏನು ರುಬ್ಬೆಲ್ಲ ಏನು ಹಾಕೋದಿಲ್ಲ, ಹಾಗೆ ಚೆನ್ನಾಗಿ ಬೇಯಿಸ್ಬಿಟ್ಟು ಚೆನ್ನಾಗಿ ಅದನ್ನು ಮಸ್ತ್ಬಿಟ್ಟು ಸಾಂಬಾರ್ ಮಾಡ್ತೀವಿ. ಅಪ್ಪನ ಬಟ್ಟೆ ಎಲ್ಲ ಐರನ್ ಮಾಡೋದಿದೆ. ಸೊ ಸದ್ಯಕ್ಕೆ ಇಷ್ಟು ಮಾಡ್ತೀನಿ, ಇನ್ನೂ ಸುಮಾರಿದೆ, ಅಷ್ಟೆಲ್ಲ ಒಂದೇ ದಿನ ಮಾಡೋದಕ್ಕಾಗಲ್ಲ. ಅಪ್ಪ ಐರನಿಗೆ ಕೊಡು ಅಂತಂದಿದ್ರು ಬಟ್ ಮರ್ತೋದೆ, ಈಗ ಅವ್ರಿಗೆ ಅರ್ಜೆಂಟಿಗೆ ಬೇಕಾಗತ್ತೆ. ಸೊ ಹಾಗಾಗಿ ನಾನೇ ಮಾಡ್ತಾ ಇದ್ದೀನಿ, ಇದೇ ಟೇಬಲ್ ಮೇಲೆ ಮಾಡೋದು. ಅಪ್ಪನ ರೂಮಲ್ಲಿದೆ ಟೇಬಲ್ಲು. ಸೊ ಬಟ್ಟೆ ಎಲ್ಲ ಇಲ್ಲಿಗೆ ತೊಗೊಂಡು ಬಂದೆ. ಇದು ಆ್ಯಕ್ಚುಲಿ ನಮ್ಮದು ಮೊದಲು ಟಿ ವಿ ಇಡ್ತಾ ಇದ್ವಿ, ಅವಾಗೆಲ್ಲ ಟಿ ವಿ ಇಡೋದಕ್ಕೋಸ್ಕರ ಮಾಡಿಸಿ ಸ್ಟ್ಯಾಂಡ್ ಇದು. ಸುಮಾರು ಒಂದು 25-30 ವರ್ಷದಿಂದ ಇದು, ಬಟ್ ತುಂಬ ಚೆನ್ನಾಗಿ ಬಂದಿದೆ ಟೇಬಲ್ಲು. ಸ್ಪೆಷಲ್ ಐರನ್ ಬಾಕ್ಸ್ ಹೋಗಿ ಐರನ್ ಮಾಡೋದಕ್ಕೋಸ್ಕರ ಟೇಬಲ್ ಎಲ್ಲ ಏನೂ ಇಲ್ಲ. ಸೊ ಇದ್ರ ಮೇಲೆ ಮಾಡೋದು ನಾವು. ಈ ಟೇಬಲ್ ಮೇಲೆ ಈ ರೀತಿ ಒಂದು ದಪ್ಪ ಬೆಡ್ಶೀಟ್ ಹಾಸ್ಬಿಡ್ತೀನಿ, ಇದು ಕೂಡ ಹೊದ್ಕೊಳ್ಳೋ ಬೆಡ್ಶೀಟೇ. ಐರನ್ ಮಾಡೋದಕ್ಕೆ ಸ್ವಲ್ಪ ದಪ್ಪ ಇರಬೇಕಲ್ವ ಕೆಳಗಡೆ, ಸೊ ಅವಾಗ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ಬೆಡ್ಶೀಟ್ ಹಾಸಿ ಅದ್ರ ಮೇಲೆ ಇನ್ನೊಂದು ಸಾಫ್ಟ್ ಆಗಿರೋವಂಥದ್ದು ಯಾವುದಾದ್ರೂ ತೆಳು ಬೆಡ್ಶೀಟ್ ಆದರೂ ಹಾಕ್ಬೋದು, ಇಲ್ಲ ಅಂದರೆ ನೋಡಿ ನಾನು ಈ ರೀತಿ ಅಪ್ಪಂದು ಬಿಳಿ ಪಂಚೆ ಇದೆ
ಸೊ ಅದನ್ನು ಹಾಕಿ ರೆಡಿ ಮಾಡಿದ್ರೆ ಐರನ್ ಮಾಡೋದಕ್ಕೆ ರೆಡಿ ಆಗುತ್ತೆ ಟೇಬಲ್. ಓಕೆ, ಪಟಾಪಟ ಮಾಡೋಣ. ಓಕೆ, ಸ್ವಲ್ಪ ಕಾಯಿಲಿ. ನಮ್ಮಪ್ಪ ಬಟ್ಟೆ ಐರನ್ ಇಲ್ಲ ಅಂದ್ರೆ ಮುಟ್ಟದೇ ಇಲ್ಲ ಫ್ರೆಂಡ್ಸ್. ಮನೆ ಹತ್ರ ಹಾಕೊಂಡ್ರು ಅಷ್ಟೇ, ವಾಕಿಂಗ್ ಹೋಗಕ್ ಹಾಕೊಳ್ಳೋದಾದ್ರು ಅಷ್ಟೇ. ಹಳೆ ಶರ್ಟ್ ಹಾಕೊಂಡ್ರು ಪರವಾಗಿಲ್ಲ, ಅದು ಐರನ್ ಇರಲೇಬೇಕು, ಇಲ್ಲ ಅಂದ್ರೆ ಹಾಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಅಪ್ಪನ ಬಟ್ಟೆ ಐರನ್ ಆಗಿರ್ಲೇಬೇಕು. ಓಕೆ, ಇದೆಲ್ಲ ಪೂರ್ತಿ ಐರನ್ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್. ಅಂತೂ ಇಂತೂ ಐರನ್ ಎಲ್ಲ ಮುಗೀತು. ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ, ಸೊ ಐರನ್ ಮಾಡೋದ್ರೊಳಗೆ ಅದ್ರ ಹೀಟಿಗೂ ಫುಲ್ ಬೆವ್ತಾಕ್ಬಿಟ್ಟಿದ್ದೀನಿ. ಇದೆಲ್ಲ ಜೋಡಿಸಿಟ್ಬಿಟ್ರೆ ಆಯ್ತೀಗ. ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ಅಮ್ಮ ನನ್ನ ಸೀರೆ ಇದೆ ಮಾಡು ಅಂತ ಹೇಳಕ್ ಬಂದಿದ್ದಾರೆ ಹಿಂದೆ ಇಂದ. ನನಗೆ ಸೀರೆ ಗೀರೆ ಐರನ್ ಮಾಡೋದು ಅಂದರೆ ಆಗೋದಿಲ್ಲ. ಅದು ಯಾವ ಸೀರೆ ನಮ್ಮ? ಅದು ಯಾವುದೋ ಒಂಥರ ಬಾರ್ಡ್ರ್ ಸೀರೆ, ಡೈಲಿ ಯೂಸ್ ಮಾಡ್ತಾರೆ. ಅದು ಸ್ವಲ್ಪ ಏನಂತಾರೆ, ಒಗ್ದು ಒಗ್ದು ಬಾರ್ಡ್ರ್ ಎಲ್ಲ ಮಡ್ಚ್ಕೊಂಡಂಗೆ ಆಗ್ಬಿಡಿದೆ. ಸೊ ಹಾಗಾಗಿ ಐರನ್ ಮಾಡು ನಂದು ಅಂತ ಹೇಳಕ್ಕೆ ಬರ್ತಾ ಇದ್ದಾರೆ. ನೋಡಿ ಐರನ್ ಮಾಡ ಹೆಂಗಷ್ಟೊಂದು ಬೇವ್ತೋಗ್ಬಿಟ್ಟಿದ್ದೀನಿ. ಉಫ್, ಇಷ್ಟು ದಿನ ಚಳಿ ಆಗ್ತಾಯಿತ್ತು, ಐರನ್ ಬಾಕ್ಸ್ ಹೀಟಿಗೆ ಫುಲ್ಲು ಬೆವರೆಲ್ಲ ಕಿತ್ಕೊಬತ್ತೈತೆ. ಅದು ಯಾವ್ದು ಕೊಡೋಣ, ಹೋಗಲಿ ಮಾಡ್ಕೊಡ್ತೀನಿ. ನೋಡಿ ಹಿಂದೆ ಫೋಟೋ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಅಜ್ಜ ಅಜ್ಜಿ ಅಂದರೆ ಅಪ್ಪ ನಮ್ಮ ಅಪ್ಪ. ಅಜ್ಜಿ ಹೆಸರು ಕೂಡ ಭದ್ರಮ್ಮ ಅಂತ, ನಮ್ಮ ಅಮ್ಮನ ಹೆಸರು ಕೂಡ ಭದ್ರಮ್ಮ ಅಂತ. ಫಸ್ಟಿಗೆ ಯಾರ್ಯಾರು ನೋಡಿದಾಗ ಭದ್ರಮ್ಮ ಅಂದಾಗ ಇದೇನು ಹಿಂಗೆ ಹಾಕ್ಕೊಂಡಿದಾರಲ್ಲ ಅನ್ಕೋತಿದ್ರು. ಆಮೇಲೆ ಅದು ನಮ್ಮ ಅತ್ತೆ ಫೋಟೋ ಅಂತ ಹೇಳ್ತಿದ್ರು. ಇಬ್ಬರದ್ದು ಒಂದೇ ಹೆಸರು, ಒಂದೇ ಊರಿನವರು ಕೂಡ. ಹಾಗಾಗಿ ಓಕೆ, ಅಮ್ಮನ ಸೀರೆ ಒಂದಂತೆ ಅದು ಐರನ್ ಮಾಡಿಬಿಡೋಣ. ನೋಡಿ ಆಗಲೇ 12:00 ಆಯಿತು, ನಾನು 11:30 ಐರನ್ ಮಾಡೋದಕ್ಕೆ ಶುರು ಮಾಡಿದ್ದು. ಬಟ್ ಸ್ವಲ್ಪ ನಿಧಾನ ಕೊಡು, ಡೈಲಿ ಯೂಸ್ ಮಾಡೋ ಸ್ಯಾರಿನೇ ಇದು, ಹೊಸದೇನಲ್ಲ. ಬಟ್ ಅದೇ ಬಾರ್ಡ್ರ್ ಸ್ವಲ್ಪ ಎಲ್ಲ ಇದಾಗಿದೆ, ತೋರಿಸ್ತೀನಿ ನಿಮಗೆ. ಐರನ್ ಆಯಿತು, ಎತ್ತಿಡೋಣ ಅಂತ ಬಂದೆ, ಅದಕ್ಕೆ ಎಲ್ಲಿ ಬೇಗ ಎತ್ತಿಟ್ಬಿಡ್ತೀನಿ ಐರನ್ ಬಾಕ್ಸಲ್ಲ ಅಂತ ಕೂಕೊಂಡು ಬಂದಿದ್ದಾರೆ ಹಿಂದೆ ನಂದು ಒಂದು ಐರನ್ ಮಾಡು ಅಂತ. ಓಕೆ, ಹೆಂಗಾಗಿದೆ ಸೀರೆ ತೋರಿಸ್ತೀನಿ. ಹುಡುಕ್ತಾವ್ರೆ ನಮ್ಮಮ್ಮ ಸೀರೆನ, ಮಾಮೂಲಿ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಒಂದ್ಸರಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ ಫ್ರೆಂಡ್, ಅದು ನೋಡಿ ಈ ಥರ ಫೋಲ್ಡ್ ಆಗಿಬಿಟ್ಟಿದೆ. ಇದು ಹಿಂಗೆ ನೀಟಾಗಿ ಕುತ್ಕೋಬೇಕಿದು, ಬಟ್ ಹಿಂಗಾಗತ್ತೆ. ನಾನು ಸ್ಯಾರಿ ಎಲ್ಲ ಯಾವತ್ತೂ ಐರನ್ ಮಾಡಿಲ್ಲ ನೋಡಿ, ಎಲ್ಲ ಹೆಂಗೆ ಫೋಲ್ಡ್ ಆಗುತ್ತೆ. ಅದಕ್ಕೆ ನಮ್ಮಮ್ಮ ನೀವು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ ಯಾವತ್ತು ನಾನು ಬೇಡ ಅಂತ ಅಂದರು, ಅದಕ್ಕೆ ಐರನ್ ಮಾಡು ಅಂತವರ. ಓಕೆ ಮಾಡೋಣ, ಅತ್ಲಾಗಿ ಟ್ರೈ ಮಾಡ್ತೀನಿ ನೋಡಿ. ಇದೆಲ್ಲ ಈ ರೀತಿ ಸ್ಟಿಫಾಗಿ ಕುತ್ಕೋಬೇಕು, ಎಲ್ಲ ಫೋಲ್ಡ್ ಆಗಿದೆ. ಓಕೆ ಟ್ರೈ ಮಾಡ್ತೀನಿ, ಇನ್ನೇನು ಮಾಡೋದು, ಐರನ್ ಮಾಡಬೇಕು. ನಾವು ಹಾಳು ಮಾಡಿರೋದಲ್ವಾ, ನಾವೇ ಸರಿ ಮಾಡಬೇಕೀಗ. ಯಾಕೋ ಈ ಥರ ಬಂದಿದ್ಯಾ ಧ್ರುವಿ, ಹಂಗೆ ಬಂದಿದ್ಯಾ? ಓಕೆ ಆಲ್ಮೋಸ್ಟ್ ಮುಗೀತು, ಪರವಾಗಿಲ್ಲ, ಕೂತ್ಕೋತು ನೀಟಾಗಿ. ಎರಡೆರಡು ಕೆಲಸ ಮಾಡ್ಕೊಂಡಂಗೆ ಆಗತ್ತೆ. ಓಕೆ ಮುಗೀತು ಸೀರೆ, ಮಡ್ಚಿಟ್ಬಿಟ್ರೆ ಆಯ್ತು. ಆಯ್ತು ನಿನ್ ಸೀರೆ ಅಂತೂ ಇಂತ ಐರನ್ ಕೊಟ್ಟಿದ್ದಲ್ಲ, ಒಂದು ಬಾರ್ಡರ್ ಹಾಳಾಗಿದೆ ಅಂತ. ಸೊ ಕುತ್ಕೋತಿ ಹೆಂಗ ಐರನ್ ಅದನ್ನ, ನಾನು ಐರನ್ ಎಲ್ಲ ಮುಗಿಸ್ಕೊ ಬರೋದ್ರೊಳಗೆ ಅಮ್ಮ ನೋಡಿ ಅಡಿಗೆ ಅಡಿಗೆ ಮಾಡ್ತಾ ಇದಾರೆ, ಮುದ್ದೆಗಿಟ್ಟಿದ್ದಾರೆ. ಟೈಮ್ ಆಗ್ಲೇ 1 ಗಂಟೆ ಆಗೋಗಿದೆ. ಸೊ ಸಾಂಬಾರ್ ತೋರಿಸ್ತೀನಿ ನಿಮಗೆ. ಏನ್ ಬಿಸಿಲಿಂಗ್ ಹೊಡಿತಾ ಇದೆ ಮುಖಕ್ಕೆ,
ಮುಖಕ್ಕೆ ಸರಿ ಹೋಯ್ತು, ಒಳಗೆಲ್ಲ ಕಿಟಕಿ ಇದೆ, ನನ್ನ ಮುಖಕ್ಕೆ ಹೊಡಿತಾ ಇದೆ ನೋಡಿ. ಬಸ್ಲೆ ಸೊಪ್ಪಿನ ಸಾಂಬಾರು ರೆಡಿ ಆಗಿದೆ, ಇದಕ್ಕೆ ಸ್ವಲ್ಪ ಅವರೆಕಾಳು ಇತ್ತು ಸೊ ಹಾಕಿದ್ದಾರೆ ನೋಡಿ. ಬಿಸಿ ಬಿಸಿ ಮುದ್ದೆ ಮಸ್ಸೊಪ್ಪು ಸಾಂಬಾರು ಊಟ ಮಾಡಿ ಮಲ್ಕೊಂಡ ಸಂಜೆ ಸಿಗ್ತೀನಿ. ಅಪ್ಪ ಬಂದಿದ್ದಾರೆ, ಬನ್ನಿ ಮಾತಾಡ್ಸೋಣ. ಏನು ಮಾಡ್ತಾ ಇದ್ದಾರೆ? ಓಕೆ, ವಾಕ್ ಮುಗಿಸ್ಕೊಂಡು ಬಂದು ಟಿ ವಿ ನೋಡ್ತಾ ಇದ್ದಾರೆ. ಅಪ್ಪ ಏನು ಗೌಡ್ರೆ ಸಮಾಚಾರ? ಇವತ್ತೆಲ್ಲೋಗಿದ್ರೆ? ಬಿಸಿಲಲ್ಲಿ ಏನು ಕ್ರೌಂಡ್ ಹೊಡಿಯೋದಂಗೆ? ಯಾರು ಅದಕ್ಕೆ ಹೋಗ್ಬೇಕು ಅಲ್ಲಿಗೆ? ಓ ಎಲ್ಲಿ ಇದೆ ಊರಾ? ಸರಿ ಹಾಯ್ ಮಾಡ್ಬಿಡಿ ಎಲ್ಲರು. ಬೆಳಗ್ಗೆ ಸ್ನಾನ ಮಾಡಿದ್ರೆ ಮತ್ತೆ ಹೋಗ್ ಬಂದ್ ಮತ್ತೆ ಇನ್ನೊಂದ್ಸರಿ ಸ್ನಾನ. ಸರಿ, ನೀರು ಬಿಟ್ಟಿದ್ದಾರೆ ನೋಡೋಣ ಎಷ್ಟು ತುಂಬಿದೆ. ಓ ಇನ್ನೂ ಸುಮಾರು ತುಂಬೋದಿದೆ. ನಮ್ದು ಆ್ಯಕ್ಚುಲಿ ದೊಡ್ಡ ಸಂಪಿದು, ಬೇಗ ತುಂಬೋದಿಲ್ಲ. ನಮ್ಗೇನು ಸಂಪ್ ನೀರೇ ಬೇಕು ಅಂತ ಏನೂ ಇಲ್ಲ, ಬೋರ್ ಕೂಡ ಇದೆ. ಅವ್ರೇನಾದ್ರು ನೀರು ಬಿಡೋದು ಕಡಿಮೆ ಆದರೆ, ಸಂಪಲ್ಲಿ ಏನಾದ್ರು ನೀರು ಖಾಲಿ ಆದರೆ ಬೋರ್ ಯೂಸ್ ಮಾಡ್ಕೋತೀವಿ. ಆ್ಯಕ್ಚುಲಿ ಮೇಲ್ಗಡೆ ಎಲ್ಲ ಬಾಡಿಗೆಗಿದಾರಲ್ಲ, ಅದಕ್ಕೋಸ್ಕರ ನೀರು ಯಾವಾಗಲೂ ಇರಲೇಬೇಕು ನಮ್ಮ ಮನೇಲಿ. ಸ್ನಾನ ಆಯಿತು, ಬನ್ನಿದ್ದಾನ ಬಾ. ಅವಾಗ ನಮ್ಮ ಧ್ರುವಿ ಸ್ನಾನ ಮಾಡಿಕೊಂಡು ಎತ್ಕೋಬೇಕಂತ ಅವಾಗ ಸ್ನಾನ ಮಾಡಿ ಬಟ್ಟೆ ಹಾಕೊಳ್ಳೋದು ಹಂಗೆ ಓಡ್ ಬಂದ್ಬಿಟ್ಟಿದ್ದ. ಊಟ ಆಯ್ತಾ? ಏನಾಯ್ತು, ಚಳಿ ಆಗ್ತಿದ್ಯಾ? ಬೇಗ ಹೋಗಿ ಊಟ ಮಾಡ್ಕೊಂಡು ಬಾ. ಹೆಂಗ ಎತ್ಕೋಬೇಕಾ? ನಿಧಾನ. ಓಕೆ, ಮುದ್ದೆ ಸಾಂಬಾರ್ ಅಮ್ಮ ಹಾಕೊಂಡು ಅಪ್ಪನಿಗೆ ಕೊಡಕ್ ಹೋಗ್ತಾ ಇದಾರೆ. ಇನ್ನ ನೆಕ್ಸ್ಟ್ ಬ್ಯಾಟಿಂಗ್ ಇಲ್ಲಿ ನೋಡಿ, ನನ್ಗೊಂದು ಅಮ್ಮಂಗೊಂದು ಕಟ್ಟಿಟ್ಬಿಟ್ಟಾರೆ ರಾಗಿ ಮುದ್ದೆನ. ಹೇಳಿದ್ ನನ್ನಮ್ಮ ನಾ ಮುದ್ದೆ ಉಣ್ತೀನಿಂತ ಹೇಳಿದ್ನ? ಮಸ್ಸೊಪ್ಪು ಸಾಂಬಾರ್ಗೆಲ್ಲ ನಾ ಮುದ್ದೆ ಊಟ ಮಾಡ್ತೀನಿ ಫ್ರೆಂಡ್ಸ್, ಅದಕ್ಕೆ ಅಮ್ಮ ಮಾಡಿಟ್ಟಿದ್ದಾರೆ. ಸಂಜೆ 3:30 ಸೊ ಜೋರಾಗಿ ಒಂದ್ಸತಿ ಮಳೆ ಬಂದು ನಿಂತೋಗ್ಬಿಡ್ತು. ಎಲ್ಲ ಮಳೆ ನೀರು ನಿಂತಿದೆ, ಇದ್ದಕ್ಕಿದ್ದಂಗೆ ಬಂತಪ್ಪ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿಲು ಅನ್ನಲ್ಲ, ಅದಕ್ಕೇನಾದರೂ ಮಳೆ ಬಂದ್ಬಿಡ್ತಾನ ಸಡನ್ನಾಗಿ. ಆ್ಯಕ್ಚುಲಿ ನಾನು ಮಲಗಿದ್ದೆ, ಮಳೆ ಸೌಂಡಿಗೆ ಎದ್ದೆ, ಸೊ ಮಳೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಷ್ಟೊತ್ತಿಗೆ ಮಳೆ ಕೂಡ ನಿಂತೋಯ್ತು, ಒಂದ್ಸರಿ ಜೋರಾಗಿ ಬಂದು ನಿಂತೋಯ್ತು. ಓಕೆ, ಈಗ ಫ್ರೆಶ್ ಅಪ್ ಆಗಿ ಬರ್ತೀನಿ ನೋಡಿ. ಎಲ್ಲಿ ಕೂತಿದ್ದೀನಿ? ಕೌಂಟರ್ ಟಾಪ್ ಮೇಲೆ. ಯಾಕೆ ಕೊಂಡ್ರೆ ಇಲ್ಲೋಡಿ, ಹಾಲು ಹಾಲು ಕಾಯಿಸ್ಬೇಕಾದ್ರೆ ಅಲ್ಲೇ ನಿಂತ್ಕೋಬೇಕು. ಜಸ್ಟ್ 1 ನಿಮಿಷ ಹಿಂಗೋಗಿ ಹಿಂಗೆ ಕೈ ತೊಳ್ಕೊಬರೋಣ ಅಥವಾ ಲೋಟ ಇರೋಣ ತಿನ್ಕೊಳ್ಳೋಗಿ ಅನ್ನೋದ್ರೊಳಗೆ ಹಾಲೆಲ್ಲ ಓಕೆ ಬರುತ್ತೆ. ಸೊ ಹಾಗಾಗಿ ಎಷ್ಟು ತನಕ ನಿಂತ್ಕೊಳ್ಳೋದು ಅಂತ ಇಲ್ಲೇ ಕೌಂಟರ್ ಟಾಪ್ ಮೇಲೆ ನಿಂತ್ಕೊಂಡಿದ್ದೀನಿ, ಕೂತ್ಕೊಂಡಿದ್ದೀನಿ. ಈ ಹಾಲು ಕಾಯಿ ಇವಾಗ ಬಂತು ಹಾಲು, ನಾವು ಸಂಜೆ ಟೈಮ್ ಹಾಲು ತೊಗೊಳೋದು ಹೇಳಿದ್ದೀನಿ. ಇವಾಗ ಸಂಜೆ ತೊಗೊಂಡ್ರೆ ನಾಳೆ ಸಂಜೆ ತನಕನೂ ಆಗುತ್ತೆ ಹಾಲು. ವೇಟ್ ಮಾಡ್ತಾ ಇರ್ಬೇಕು ಹಾಲು ಕಾಯಿವರೆಗೂ. ಓಕೆ, ಫ್ರೆಶ್ ಅಪ್ ಎಲ್ಲ ಆಯಿತು. ಸೊ 5:30 ಆಯಿತು ಕಸ ಗಿಸ ಎಲ್ಲ ಗುಡ್ಸೋದ್ರೊಳಗೆ. ಆ್ಯಕ್ಚುಲಿ ಒಳ್ಳೆ ನಿದ್ದೆ ಬಂದಿತ್ತು, ಮೋಡ ಬೇರೆ ಮುಚ್ಕೊಂಡಿತ್ತಲ್ಲ ಮಳೆ ಬರೋಕ್ಕೆ ಅನಿಸುತ್ತೆ. ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸಡನ್ನಾಗಿ ಮಳೆ ಬಂತಲ್ಲ ಚಳಿ, ಒಳ್ಳೆ ನಿದ್ದೆ ಬರ್ತಾ ಇತ್ತು. ಆಮೇಲೆ ಎಚ್ಚರ ಆಯಿತು, ಹಿಂದ್ಗಡೆ ಈರುಳ್ಳಿ ಎಲ್ಲ ಹಾಕಿದ್ದೀವಿ ಅಂತ ಎದ್ದು ಬರೋದ್ರೊಳಗೆ ಅಮ್ಮ ಎಲ್ಲ ಎತ್ತಿಟ್ಟಿದ್ರು. ಸೊ ಮಳೆ ನಿಲ್ಲಿ ಅಂತ ಹಂಗೆ ಕಾಯ್ತಾ ಇದ್ದೆ. ಸೊ ಮಳೆ ನಿಂತ ಮೇಲೆ ಒಂದು ವಿಡಿಯೋ ತೊಗೊಂಡೆ, ಅದು ಮಳೆ ಹಿಂಗೆ ಬಾಗಿಲ ಹತ್ರನೇ ಹೊಡಿತಾ ಇತ್ತು. ನಲಮ್ಮ ಇವತ್ತು ಆ ಕಡೆಯಿಂದ ಮಳೆ ಬಂದಿದೆ ಅನ್ಸುತ್ತೆ, ಆ ಸೈಡಿಂದ ಬಾಗಿಲು ತನಕನೂ ಬರ್ತಾ ಇತ್ತು ನೀರು. ಸೊ ಹಾಗಾಗಿ ಬಾಗಿಲೇನು ತೆಗೆದಕ್ಕೆ ಹೋಗಲಿಲ್ಲ. ಏನು ಒಂದು 10-15 ನಿಮಿಷ ಬಂತು ಅಷ್ಟೇ, ಜೋರಾಗಿ ಬಂದು ಹಾಗೆ ಬಂದು ಹಾಗೆ ನಿಂತೋಯ್ತು ಮಳೆ. ಓಕೆ, ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ಕನ್ನಡ ಯೂಟ್ಯೂಬರ್ಸ್ಗಳನ್ನ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.